ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ಶಾರದಾ ಮಾತ ಜಿ ಕೆ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಇದು ಆಲ್ರೆಡಿ ಜಿ ಕೆ ಪೇಪರ್ ಬಿಡಿಸಿದ್ದೆ, ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋ. ಈಗ ಮೆಂಟಾಲಿಟಿ ಅಂಡ್ ರೀಸನಿಂಗ್ ನ್ಯೂಮರಿಕಲ್ ಅಂದರೆ ಮಾನಸಿಕ ಸಾಮರ್ಥ್ಯ, ಆ ಕ್ವಶನ್ನ ಬಿಡಿಸಿದ್ದೀನಿ. ಸೊ ಕೋಡ್ ನಂಬರ್ 133 ನೋಡಿರ್ತೀರಾ, ಜನರಲ್ ಸ್ಟಡೀಸ್. ಇದು ಕೆ ಪಿ ಎಸ್ ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಡಿಗ್ರಿ ಲೆವೆಲ್ ಎಕ್ಸಾಮಿನೇಷನ್ ಇದು. ಓಕೆನಾ, ಸೊ ನೋಡೋಣ. ಓಕೆನಾ, ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ನಾನು ಮುಂಚೆನೇ ಹೇಳಿದ್ದೆ, ನಾನು ಮೆಂಟಾಲಿಟಿ ರೀಸನಿಂಗ್ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ ವೀಕ್ಷಕರೇ ಅಂತ. ಸೊ ಅದರಿಂದ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆನಾ, ನೋಡೋಣ. 75ನೇ ಪ್ರಶ್ನೆ. ನಾಲ್ಕು ಸಂಖ್ಯೆಗಳ ಮೊತ್ತ 72, ಮೊದಲ ಸಂಖ್ಯೆಗೆ 5 ಸೇರಿಸಿ, ಎರಡನೇ ಸಂಖ್ಯೆಯಿಂದ 5 ಕಳೆದರೆ, ಮೂರನೇ ಸಂಖ್ಯೆಯನ್ನು 5ರಿಂದ ಗುಣಿಸಿ, ನಾಲ್ಕನೆಯ ಸಂಖ್ಯೆಯನ್ನು 5ರಿಂದ ಭಾಗಿಸಿದರೆ ಇವೆಲ್ಲವುಗಳ ಫಲಿತಾಂಶ ಒಂದೇ ಸಮ ಇರುವುದು. ಮೂರು ಸಂಖ್ಯೆಗಳ ಅತಿ ದೊಡ್ಡ ಮತ್ತು ಅತಿ ಸಣ್ಣ ಸಂಖ್ಯೆ ಮೊತ್ತ ಎಷ್ಟು? ಸೊ 52 ಅಂತೆ, ಹೇಗೆ ಅಂತ ನೋಡೋಣ. ಓಕೆನಾ, ಇಲ್ಲಿ ನೋಡಿ 133 ಇದು. ಓಕೆನಾ, ಸೊ 75ನೇ ಪ್ರಶ್ನೆ. ಸೊ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಫ್ರೀ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಕೊಡಿ, ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಸೊ ನೋಡಿ, ನಾಲ್ಕು ಸಂಖ್ಯೆಗಳ ಮೊತ್ತ 72 ಅಂತೆ, ಮೊದಲ ಸಂಖ್ಯೆಗೆ 5ನ್ನು ಸೇರಿಸಿ ಅಂದರೆ ಎಕ್ಸ್ ಪ್ಲಸ್ 5 ರಾಕೆಟ್ ಪ್ಲಸ್ 5ರಿಂದ ಕಳೆದರೆ ಮತ್ತೆ ಎಕ್ಸ್ ಮೈನಸ್ 5. ಓಕೆ, ನೆಕ್ಸ್ಟ್ ಎಕ್ಸ್ ಮತ್ತೆ 5ರಿಂದ ಗುಣಿಸಿ ಎಕ್ಸ್ ಇಂಟು 5 ಪ್ಲಸ್ ನೆಕ್ಸ್ಟ್ 5ರಿಂದ ಭಾಗಿಸಿದರೆ ಎಕ್ಸ್ ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು 72. 72 ಎಲ್ಲಿ ಅಂದರೆ ಇದರದ್ದು. ಓಕೆನಾ, ಸೊ ನೆಕ್ಸ್ಟ್ ಈಗ ನೋಡಿ, ಈ ರೀತಿ ಸಿಗ್ತಾ ಅರ್ಥ ಮಾಡ್ಕೊಳ್ಳಿ, ಈ ಕ್ವಶನ್ ನೋಡ್ಕೊಳ್ಳಿ ಒಂದ್ಸತಿ ಈ ಥರ ಇದ್ದಾಗ ಏನು ಮಾಡಬೇಕು, ಇದನ್ನು ಸಿಂಪ್ಲಿಫೈ ಮಾಡ್ಕೊಂತ ಹೋಗಬೇಕು. ಸೊ ಏನಾಯಿತು, ಸೊ ಬ್ರಾಕೆಟ್ ಎಲ್ಲ ತೆಗೆಯೋಣ. ಈಗ ಎಕ್ಸ್ ಪ್ಲಸ್ 5 ಪ್ಲಸ್ ಎಕ್ಸ್ ಮೈನಸ್ 5 ಪ್ಲಸ್ 5 ಎಕ್ಸ್ ಪ್ಲಸ್ ಎಕ್ಸ್ ಬೈ 5 ಇಸ್ ಈಕ್ವಲ್ ಟು 72. ಓಕೆನಾ, ಈಗ ಪ್ಲಸ್ 5 ಮೈನಸ್ 5 ಕ್ಯಾನ್ಸಲ್ ಆಯಿತು. ಈಗ ಉಳಿದದ್ದು 1x 2x ಇಲ್ಲೊಂದು 5, 1 1 2 2 5 7 7x ಪ್ಲಸ್ ಎಕ್ಸ್ ಬೈ 5 ಇಸ್ ಈಕ್ವಲ್ ಟು 72. ಓಕೆನಾ, ಈಗ ಏನು ಮಾಡಬೇಕು, ವಿಭಿನ್ನ ರಾಶಿ ನೋಡಿದ್ರೆ 7 5 35 35 1 36, ಇದನ್ನು ಇಂಟು ಮಾಡಿ ಇದನ್ನು ಪ್ಲಸ್ ಮಾಡ್ಕೊಳ್ಳಿ ಅಷ್ಟೇ. 7 5 35 35 1 36. ಸೊ 36x ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು 72. ಓಕೆನಾ, ಸೊ ಈಗ ಈಗ ಡಿವಿಷನ್ ಮಾಡ್ಕೊಳ್ಳಿ, 36 ಒಂದ್ಲೇ 36 ಎರಡ್ಲೇ. ಸೊ ಎಕ್ಸ್ ಬೈ 5 ಇಸ್ ಈಕ್ವಲ್ ಟು 2. ಸೊ ಕ್ರಾಸ್ ಮಾಡಿಫಿಕೇಶನ್ ಮಾಡಿದರೆ ಎಕ್ಸ್ ಟು 10. ಸರಿನಾ, ಅರ್ಥ ಆಯ್ತಾ? ಅರ್ಥ ಆಯ್ತು ಅನ್ಸುತ್ತೆ ಅನ್ಕೊಂತೀರಿ, ಆಮೇಲೆ ಅರ್ಥ ಮಾಡ್ಕೊಬೇಕು ಅಷ್ಟೇ. ಇಲ್ಲಿ ನಾನು ಮತ್ತೆ ತಿರ್ಗಾ ಅಂದರೆ ಯಾವ ರೀತಿ ಅಂತ ಹೇಳ್ತೀನಿ, ಬಟ್ ಕೆಲವರಿಗೆ ಕ್ಲಿಯರಿಟಿ ಅರ್ಥ ಆಗಿಲ್ಲ ಸರ್ ಹಂಗೆ ಹೀಗೆ ಅಂತ ಹೇಳ್ತಾರೆ, ನೋಡ್ಕೊಳ್ಳಿ ಅಷ್ಟೇ. ಯಾವ ರೀತಿ ಅಂತ ಪ್ಯಾಟ್ರನ್ ನೋಡ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಎಕ್ಸ್ ಇಸ್ ಕೊಟ್ಟು 10. ಸರಿನಾ, ಈಗೇನು ಮಾಡಬೇಕು, ಇಲ್ಲಿದೆ ಎಕ್ಸ್ ಪ್ಲಸ್ 5 10, ಇದು 10 ಇದು 10 ಇದು 10 ಹಾಕೋಣ. 10 + 5 ಎಷ್ಟಪ್ಪ, 10 + 5 15, 10 + 5 ಹೋದರೆ 5, 15 50, 10 / 5 2. ಸೊ ಇದರಲ್ಲಿ ಇಷ್ಟು ಸಿಕ್ತು ನಮ್ಮ ಲೆಕ್ಕ. ಇದು ಹೆಂಗೆ ಬಂತು ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ಲ ಅವ್ರು, ನಾವು ಮಾಡ್ಕೊಂಡಿದ್ದೀವಿ ಎಕ್ಸ್ ಪ್ಲಸ್ 5 ಎಕ್ಸ್ ಮೈನಸ್ 5 ಎಕ್ಸ್ ಇಂಟು 5 ಎಸ್ ಡಿವೈಡ್ ಬೈ 5. ಸೊ ಇದು ನೋಡ್ಕೊಬೇಕು, ನೋಡಿ ಏನು ಕೇಳಿದಾನೆ, ಫಲಿತಾಂಶ ಒಂದೇ ಸಮ ಇರ್ಬೋದು, ಮೂಲ ಸಂಖ್ಯೆಗಳ ಅತಿ ದೊಡ್ಡ ಮತ್ತು ಅತಿ ಸಣ್ಣ ಸಂಖ್ಯೆ ಮೊತ್ತ ಎಷ್ಟು? ಇದರಲ್ಲಿ ಯಾವ್ದು ದೊಡ್ಡದಿದೆ, 15 5 50 ಹೇಳ್ರು, ಯಾವ್ದು ದೊಡ್ಡದಿದೆ ಇದರಲ್ಲಿ? ಎಲ್ಲರೂ ಹೇಳ್ತಾರೆ, ಎಷ್ಟು ಸಣ್ಣ ಮಕ್ಕಳು ಕೂಡ ಹೇಳ್ತಾರೆ 50. ಇದರಲ್ಲಿ ಯಾವ ಸಣ್ಣದು? 2 ಸಣ್ಣದು. ಸೊ ಇದುಗಳ ಮೊತ್ತ ಎಷ್ಟು? ಸೊ ಇದುಗಳ ಮೊತ್ತ 50 + 2 ಇಸ್ ಈಕ್ವಲ್ ಟು 52. ಓಕೆನಾ, 50 ಇದು ದೊಡ್ಡ ಸಂಖ್ಯೆ, 2 ಸಣ್ಣ ಸಂಖ್ಯೆ. ಸೊ 50 + 2 52, ಇಷ್ಟೇ ಲೆಕ್ಕ. ಓಕೆನಾ, ಅರ್ಥ ಆಯ್ತಾ?
So x plus 5 are eladanga x plus 5 x minus 5 x into 5 x divided by 5 are idu madkondidivi. So adu simplify madidre ee riti bandide nodkolli ond sathi ashte. ಇದೇನು ಬಂತು 36 ಅಂದರೆ ಇವರಲ್ಲಿ 30 31 36 36 ಡಿವೈಡೆಡ್ ಬೈ 72 ಸಾರಿ ಈಸ್ ಈಕ್ವಲ್ ಟು 72 ಅದರಿಂದ ಮತ್ತೆ ಇಲ್ಲಿ ಡಿವೈಡೆಡ್ ಮಾಡಿದೆ ನಾನು ಈ ಥರ ಸಿಂಪ್ಲಿಫೈ ಮಾಡಿದೆ ಈ ಥರ ಬರ್ತದೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ 76 ಪ್ರಶ್ನೆ ಒಂದು ಸಂಖ್ಯೆಯನ್ನು 39 ಭಾಗಿಸಿದಾಗ ಉಳಿಯುವ ಶೇಷ 28 ಅದೇ ಸಂಖ್ಯೆಯನ್ನು 13 ಭಾಗಿಸಿದಾಗ ಉಳಿಯುವ ಶೇಷ ಎಷ್ಟು 2 ಅಂತೆ ಸೋ ನೋಡೋಣ ಇದಕ್ಕೆ 52 ಆನ್ಸರ್ ಆಗಲಿ ಹೇಳಿದೆ ಸೋ ಇದಕ್ಕೆ 2 ಅಂತ ನೋಡೋಣ ಇದಕ್ಕೊಂದು ಫಾರ್ಮುಲಾ ಇದೆ ವೀಕ್ಷಕರೇ ಎಂಟು ಕೊಡಿ 76ನೇದು ಸೋ ಡಿವಿಷನ್ ಇಸ್ ಈಕ್ವಲ್ ಟು ಡಿ ಇಂಟು ಕ್ಯೂ 1 ಪ್ಲಸ್ ರಿಮೈಂಡರ್ ಓಕೆ ಸೋ ಇಲ್ಲಿ ನಾ ಕ್ಯೂ 2 ಪ್ಲಸ್ ಆರ್ ಅಂತ ತಗೊಂಡ್ಕೊಳ್ಳೋಣ ಡಿ ಡಿವಿಷನ್ ಎಷ್ಟು ಅಂತ ಕೇಳಿದಾನೆ ಅಲ್ಲಿ 39 ಇಂಟು क्यू वन प्लस रिमैंडर रिमैंडर एस्टे इपत् इधन एज इट इस तक फार्मुला बेस मेले ओके इंटू क्यू अरे सो इपत् प्लस एर अरे इपत् प्लस एर इपत् ಸೋ ಇದನ್ನ ಇಲ್ಲೇ ಮತ್ತೆ ಸಿಂಪ್ಲಿಫೈ ಮಾಡಬಹುದು ನೋಡಿ ಯಾವ ರೀತಿ ಅಂತ ಸೋ 13q3 ಅಂದ್ರೆ 13 3ಲೇ 39 13 2 26 ಸೋ 26 2 28 ಈಗ ಏನು ಮಾಡಬೇಕು ಅಂದ್ರೆ 13q1 2 13 2 26 ಇದು ಯಾವ ಡಿವಿಷನ್ ಆಗುತ್ತೆ ಅಂತಾನು ನೋಡ್ಕೊಬೇಕು ಯಾವುದರಿಂದ 39 ಡಿವಿಷನ್ ಆಗುತ್ತೆ ಅದರಿಂದ 26 ಡಿವಿಷನ್ ಆಗುತ್ತೆ ಅಂತ ನೀವು ಏನು ಮಾಡ್ಕೊಬೇಕು ಚೆಕ್ ಮಾಡ್ಕೊಬೇಕು ಅಷ್ಟೇ ಇಲ್ಲಿ ಓಕೆನಾ ना मत हदमूर मूवे नोड़े ना हदमूर इपत् सो इपत् प्लस एर इपत् हदमूर नकल हदमूर नकल अदू बर याद डिवीजन इनगढ़ अद्वन मैं तक हदमूर इपत् सरना सो प्लस टू प्लस टू इतु हदमूर इपत् सो डिवीजन अंत अर्थ अली ओके नेक्स्ट 13 क्यू क्यू 3 ली क्यू 1 ಅಂದ್ರೆ 13 क्यू 2 सॉरी ಇದು ಒಂದು 13 क्यू प्लस 13 ಇದು ಒಂದು ಒಂದು क्यू क्यू 1 प्लस क्यू 1 क्यू 2 प्लस 2 ಓಕೆ सो ರಿಮೈಂಡರ್ ರಿಮೈಂಡರ್ ಇಸ್ 2 ಆಗಿರುತ್ತೆ फार्मुला बेसिस में सिंपल सिंपल हेल्थ नोडी ऐन 13 प्लस 39 प्लस 39 इंटू क्यू 1 प्लस 28 तकती सो यद्री ना भागसबू अरे डिविजन उड़ी मत 13 इपत् अद्रेबू सो 13 इपत् प्लस 2 तक मत इतना फार्मुला बेसिस मेले क्यू 2 प्लस आर 13 क्यू 1 13 क्यू 1 प्लस 2 प्लस टू सो हदमूरल इतना बरबू सो हदमूर इपत् बनु आदि प्लस टू इत फार्मुला बेसिस मत ईरक सिंप्लीफाई मे टू बरते नेक्स्ट नेक्स्ट नोड़ प्रश्न ಚಕ್ರಬಡ್ಡಿಗೆ ತೊಡಗಿಸಿದಾಗ ಒಂದು ಮೊತ್ತ 5 ವರ್ಷಗಳಲ್ಲಿ 6941 ಆಗುತ್ತದೆ 4 ವರ್ಷಗಳಲ್ಲಿ ರೂಪೀಸ್ 6310 ಆಗುತ್ತದೆ ಆಗ ಬಡ್ಡಿ ಎಷ್ಟು ನಿಮಗೆ ಡೌಟ್ ಇದ್ದರೆ ಇಂಗ್ಲಿಷ್ ಅಲ್ಲಿ ಕೂಡ ನೋಡ್ಕೊಂಡು ಬಿಡಿ ಶಿಕ್ಷಕರೇ ಎ ಸಮ್ ಆಫ್ ಮನಿ ಆನ್ ಕಾಂಪೌಂಡ್ ಇಂಟರೆಸ್ಟ್ ಅಮೌಂಟ್ಸ್ ಟು 6941 ಇನ್ 5 ಇಯರ್ಸ್ ಅಂಡ್ 6310 ಇನ್ 4 ಇಯರ್ಸ್ ದೆನ್ ದಿ ರೇಟ್ ಆಫ್ ಇಂಟರೆಸ್ಟ್ ಇಸ್ 10% ಅಂತ ಸೋ ನೋಡೋಣ 10% ಯಾವುದು ಅಲ್ಲೋ ಅಂತ सो निम गए कामर्स ओदू सैंस ओदू बेग अर्थमकोतर स्वल्प आर्ट्स अदर्स डिग्री मतलब स्वल्प कष्ट सो इंजीनियरी यार कामर्स मैथ्स टचल ईजी बट नान सालवी सिंपल नोड़ 78 ऐंमको कंपोनेंट सूट गई इंटू वन प्लस
divided by 100 power to the n antivi. So actually CA is equal to A minus P. A is equal to P into 1 plus R divided by R, 1 plus R divided by 100 power to the n. Okay, now here we have first find P into 1 plus R divided by 100 4 and the 1 thing. 6310 4 ವರ್ಷಕ್ಕೆ ಇದನ್ನ 4 ವರ್ಷ ಇಲ್ಲಿ 4 ತಪ್ಪಿದೆ ನೋಡಿ 6310 ಇದನ್ನ ಸಮೀಕರಣ 1 ಅಂತ ಕರೆಯೋಣ ನೆಕ್ಸ್ಟ್ ಎರಡನೇ ಪಿ ಇಂಟು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ 100 ಇದು 5 ಇದು 69 ಇಲ್ಲ ನೋಡಿ 5 ವರ್ಷಕ್ಕೆ 6941 ಇದು ಸಮೀಕರಣ 2 ಅಂತ ಕರೆಯೋಣ ಏನ್ ಮಾಡಬೇಕು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 6941 6310 ಇದು ಬೇಸ್ ಅಂದ್ರೆ ಕಡಿಮೆ 4 ವರ್ಷದ್ದು ಇದು 5 ವರ್ಷದ್ದು ಸರಿನಾ ಈಗ ಆರ್ ಇಸ್ ಈಕ್ವಲ್ ಟು 6941 6310 ಮೈನಸ್ 1 ಮೈನಸ್ 1 ಪ್ಲಸ್ 1 ಇಲ್ಲಿದ್ರೆ ಈ ಕಡೆಗೆ ತಂದ್ರೆ ಏನಾಗುತ್ತೆ ಮೈನಸ್ 1 ಆಗುತ್ತೆ ಇಲ್ಲಿ ಮೈನಸ್ 1 ಇದ್ದಿದ್ರೆ ಈ ಕಡೆಗೆ ಬಂದ್ರೆ ಪ್ಲಸ್ 1 ಆಗುತ್ತೆ ಇಲ್ಲಿ ಪ್ಲಸ್ 1 ಈ ಕಡೆಗೆ ಬಂತು ಮೈನಸ್ 1 ಆಯ್ತು ಈಗ ಏನು ಮಾಡಬೇಕು 6941 6310 divided by 6310 so ಈ ಮೈನಸ್ ಏನು ಸೂಚಿಸುತ್ತೆ ಹೇಳಿ ಇಲ್ಲಿ ಇದರಿಂದ ಇದನ್ನ ಕಳೆಯಬೇಕು ಅಂತ ಅರ್ಥ ಏನಿದೆ ಏನಕ್ಕೆ ಇಲ್ಲಿ ಮೈನಸ್ 1 ಇಕಡೆ ತಂದೆ ಅಂದ್ರೆ ಇದರಿಂದ ಇದನ್ನ ಕಳೆಯಬೇಕು ಗೊತ್ತಿರೋದು ನೀವೆಲ್ಲ ಮ್ಯಾಥ್ಸ್ ಅಲ್ಲಿ ಓದಿರ್ತೀರಾ ಸೊ ಇವೆರಡನ್ನ ಇದನ್ನ ಕಳಿಬೇಕು ಅಂತ ಮೈನಸ್ ಅಂದ್ರೆ ಇವೆರಡಕ್ಕೂ ಒಂದು ಸೇರ್ತ ಅದಕ್ಕೆ ನಾನು ಮಿಡ್ಡಲ್ಲಿ ಹಾಕಿರೋದು ಮಧ್ಯದಲ್ಲಿ ಹಾಕಿರೋದು ಸೊ 6310 6310 ಹಾಕ್ಕೊಳಿದ್ರೆ ಚೆಕ್ ಮಾಡ್ಕೊಳ್ಳಿ 631 ಬರುತ್ತೆ ಡಿವೈಡೆಡ್ ಬೈ 6310 ಸೊ 631 ಇಸ್ ದ 63 10 ಇಸ್ ದ ಸೊ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ 10% ಓಕೆನಾ 10% ಬರ್ತದೆ So 10% is the answer is right one. So ನೋಡ್ಕೊ ಈ ತರ ಏನ ಇಲ್ಲ ಸಿಂಪಲ್ ಆ ಫಾರ್ಮುಲಾ ತಗೊಂಡೆ ಸೊ ಆ ತರ ಕೇಳಿದ್ರೆ ಈ ತರ ಕೇಳಿದ್ರೆ ಮಾತ್ರ ಆ ತರ ಮಾಡ್ಕೊಬೇಕು ಇನ್ನು ಕೆಲವರು ಏನ್ ಮಾಡ್ತಾರೆ ನಂಬರ್ ಆಫ್ ಮಂತ್ಸ್ ಕೊಡ್ತಾರೆ ರೇಟ್ ಆಫ್ ಪರ್ಸೆಂಟೇಜ್ ಕೊಡ್ತಾರೆ ಪ್ರಿನ್ಸಿಪಲ್ ಅಮೌಂಟ್ ಕೊಡ್ತಾರೆ ಅವಾಗ ಸಿಂಪಲ್ ಆಗಿ ಮಾಡ್ಕೊಂತ ಹೋಗ್ಬೋದು ಬಟ್ ಈ ತರ ಕೇಳಿದಾಗ ಈ ತರ ಮಾಡಿ ಓಕೆ ಸಮೀಕರಣ 1 ಸಮೀಕರಣ 2 ತಗೊಂಡು ಇದನ್ನ ಡಿವೈಡೆಡ್ ಬೈ ಮಾಡ್ಕೊಂಡು ಈ ಕಡೆ ಮೈನಸ್ 1 ಅಲ್ಲಿ ಮೈನಸ್ ಮಾಡ್ಕೊಂಡು ರೇಟ್ ಆಫ್ ಇಂಟ್ರೆಸ್ಟ್ ಯು ಕ್ಯಾನ್ ಫೈಂಡ್ ಔಟ್ ಓಕೆ ಸೊ ಇದನ್ನ ನೋಡ್ಕೊಂಬಿಡಿ ಅಷ್ಟೆ ಸೊ ನೆಕ್ಸ್ಟ್ ನೋಡೋಣ ಮೊದಲ ಮೂರು ಕಂಬ ಸಾಲುಗಳ ಮೊದಲ ಮೂರು ಕಂಬ ಸಾಲುಗಳ ಮೊತ್ತ ಆಧರಿಸಿ ಎ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಈ ರೀತಿ ಕೊಟ್ಟಿದ್ದಾನೆ 1 3 3 8 2 4 9 10 1 2 4 6 ಈ ತರ ಕೊಟ್ಟಿದ್ದಾನೆ ಸೊ 8 9 10 11 ಅಂತ ಸೊ ಏನ್ ಮಾಡ್ಬೇಕು ಸಿಂಪ್ಲಿಫೈ ಮಾಡಬೇಕು ಈಗ ಇಲ್ಲಿ ಮಾಡೋಣ 79 ಸಾರಿ ಸೊ 1 + 2 + 1 = 4 3 + 4 + 2 = 4 3 9 + 4 ನೆಕ್ಸ್ಟ್ 3 + 9 + 4 = ಎಷ್ಟು 9 3 12 4 16 ಸೊ ಎ ಪ್ಲಸ್ 10 + 6 ಇಲ್ಲ 16 ಎ ಅಂತ ಬರೋಕೆ ಮಾಡಲ್ಲ ಎ ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಎ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಸೊ ಏನಪ್ಪ ಅಂದರೆ ಇಲ್ಲಿ ನೋಡಿ 4 ರಿಂದ 9 ಎಷ್ಟು ಡಿಫ್ರೆನ್ಸ್ ಇದೆಯಪ್ಪ 5 ಡಿಫ್ರೆನ್ಸ್ ಇದೆ 9 ರಿಂದ 16 ಎಷ್ಟು ಡಿಫ್ರೆನ್ಸ್ ಇದೆಯಪ್ಪ 7 ಡಿಫ್ರೆನ್ಸ್ ಇದೆ 16 ರಿಂದ ಎಷ್ಟು ಡಿಫ್ರೆನ್ಸ್ ಇರಬೇಕು ಇಲ್ಲಿ ಕ್ರಮಾನುಸಾರ ಬಂದಿದೆಯಲ್ಲ 5 7 9 16 9 25 ಸೊ 25 ಬರುತ್ತೆ ಇಲ್ಲಿ ಅಂದರೆ ಇಲ್ಲಿ ಎಷ್ಟು ಡಿಫ್ರೆನ್ಸ್ 9
ಹತ್ತೊಂಬತ್ತು, ಹತ್ತೊಂಬತ್ತಾರು, ಇಪ್ಪತ್ತೈದು. ಅದಾಯ್ತಾ? ಏನಿಲ್ಲ, ಸಿಂಪಲ್ಲು. ಸೊ ಇದನ್ನ ಕಂಬ ಸಾಲುಗಳನ್ನ ಕೂಡ್ಕೊಂಡಿದ್ದೀನಿ, ಡಿಫ್ರೆನ್ಸ್ ನೋಡ್ಕೊಂಡಿದ್ದೀನಿ, ಒನ್ ಪ್ಲಸ್ ಟು ಪ್ಲಸ್ ಒನ್ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇದು ಕೂಡಿದ್ದಿದೆಯಲ್ಲ, ಇದರಿಂದ ಡಿಫ್ರೆನ್ಸ್ ಎಷ್ಟಿದೆ? ಐದಿದೆ. ಇದರಿಂದ ಡಿಫ್ರೆನ್ಸ್ ಎಷ್ಟಿದೆ? ಏಳಿದೆ. ಇದರಿಂದ ಡಿಫ್ರೆನ್ಸ್ ನೆಕ್ಸ್ಟ್ ಯಾವ್ದು ಬರುತ್ತೆ? ಒಂಬತ್ತು ಬಂದೇ ಬರುತ್ತೆ, ಯಾಕಂದರೆ ಟೂ ಟು ಡಿಫ್ರೆನ್ಸ್ ಇದೆ. ಸೊ ಒಂಬತ್ತು ಸೇರಿಸಿದೆ, ಹದಿನಾರು ಒಂಬತ್ತು ಇಪ್ಪತ್ತೈದು ಆಯಿತು. ಸೊ ಏನೇ ಬೆಲೆ ಒಂಬತ್ತು. ಸೊ ಇಲ್ಲಿ ಒಂಬತ್ತು ಅಂತ ಹಾಕ್ಕೊಂಡ್ರೆ ಇಪ್ಪತ್ತೈದು ಬಂದುಬಿಡುತ್ತೆ ಅಷ್ಟೇ. ಓಕೆನಾ? ಸಿಂಪಲ್ ನೈನ್ ಈಸ್ ಆನ್ಸರ್. ಇದಕ್ಕೆ ನೋಡ್ಕೊಂಬಿಡಿ ಯಾವ ರೀತಿ ಅಂತ. ಹಂಗೆ ಓಕೆ. ಸೊ ನೆಕ್ಸ್ಟ್ ನೋಡೋಣ. ಒಂದು ಪಂಪ್ ತೊಟ್ಟಿಯು ಎಂಬತ್ತನೇ ಪ್ರಶ್ನೆ. ಒಂದು ಪಂಪ್ ತೊಟ್ಟಿಯು ಅಂದರೆ ಮೂರು ಗಂಟೆಗಳಲ್ಲಿ ತುಂಬಬಲ್ಲದು. ತೊಟ್ಟಿಯ ಸೋರಿಕೆಯಿಂದಾಗಿ ಅದು ತೊಟ್ಟಿಯನ್ನು ತುಂಬಲು 4 ಗಂಟೆ ತೆಗೆದುಕೊಂಡಿತು. ತೊಟ್ಟಿ ಭರ್ತಿಯಾಗಿದ್ದಲ್ಲಿ ಸೋರಿಕೆಯಿಂದಾಗಿ ತೊಟ್ಟಿ ಖಾಲಿಯಾಗಲು ಎಷ್ಟು ಸಮಯ ಬೇಕಾದಿತ್ತು? 12 ಗಂಟೆ ಅಂತೆ. ಸೊ ನೋಡೋಣ ಯಾವ ರೀತಿ ಅಂತ. ಸೊ ಎಷ್ಟನೇ ಪ್ರಶ್ನೆ ಅಂದರೆ 80ನೇ ಪ್ರಶ್ನೆ ನೋಡ್ಕೊಳ್ಳಿ. ಸೊ 80, ಸೊ 1/3 ಮೈನಸ್ 1/4 ಮೈನಸ್ ಏನಕ್ಕೆ ತಗೊಂಡೆ ಅಂದರೆ ಸೋರಿದೆ, ಸೋರಿಕೆಯಿಂದಾಗಿ ಫುಲ್ ಎಲ್ಲ ತುಂಬ ತುಂಬಿದೆ. ತುಂಬ ಏನು ತುಂಬಿದೆ? ಬೀನು ತುಂಬಿದೆ, ಸೀನು ತುಂಬಿದೆ. ಸೊ ಟೋಟಲ್ ಅಂದರೆ ಪ್ಲಸ್ ತೊಗೊಬೇಕಾಗುತ್ತೆ. ಇಲ್ಲಿ ನೋಡಿ ಸೋರಿಕೆ ಅಂತ ಕೊಟ್ಟಿದ್ದಾನೆ. ಎಷ್ಟು ತೊಗೊಂಡು ಎಷ್ಟು ಟೈಮ್ ಆಗಬೇಕಾಗುತ್ತೆ ನೋಡೋಣ. ಸಿಂಪಲ್ ಇದು 3, 4, 12 ಅಂದರೆ 3 × 3 4 ಉಳಿದು, 4 × 3 12, 12 ನಾ ಸಹ ಎಲ್ ಸಿ ಎಂ ಲಘುತ್ತಮ ಸಾಮಾನ್ಯ ಅಪವರ್ತ ಮಾ ಸಹ ಮಹತ್ತಮ ಸಾಮಾನ್ಯ ಅಪವರ್ತನ ಎಲ್ ಸಿ ಎಂ ಎಮ್ ಸಿ ಎಂ ಅಂತಾರಲ್ಲ ಹಂಗೆ. ಸೊ ಈಗ 12, ಸೊ ಈಗ ಹೆಂಗೆ ಮಾಡಬೇಕಂದ್ರೆ 8 × 12 3 ಅಂದರೆ 3, 4 4 ಬಂತು ಇಲ್ಲಿ, 1/4 ಇಂಟು ಇಲ್ಲಿ 3 ಬಂತು. ಸೊ 1/12 ಮತ್ತು 1 ಅವರ್ ಅಲ್ಲ, ಇಟ್ಸ್ ಎ 12 ಅವರ್ಸ್. ಠೀಕ, ಅರ್ಥ ಆಯ್ತಾ? 12 ಗಂಟೆ ಅಂತ. ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಒಂದು ಬಿಡಿಸಿದ್ರೆ 81, ಚೌಕದ ಬದಿನ ಅಳೆಯುವಾಗ 10% ಅಧಿಕವಾಗಿ ದೋಷ ಗುಣಮಾಪನ ಮಾಡಲಾಯಿತು. ಲೆಕ್ಕಿಸಲಾದ ವಿಸ್ತೀರ್ಣದ ದೋಷದ ಶೇಕಡಾವರೆ ಎಷ್ಟು? 21% ಅಂತ. ಅಂದರೆ ಈ ಥರ ಚೌಕ ಇದೆಯಲ್ಲಪ್ಪ, ಸೊ ಈ ಥರ ಇದೆ ಅಂತ ತಿಳ್ಕೊಳ್ಳಿ. ಅಳತೆ ಮಾಡಬೇಕಾದ್ರೆ ಸೊ 10% ಏನಾಗಿದೆ, ಎಕ್ಸ್ಟ್ರಾ ಆಗಿದೆ, ಸಾರಿ ಎಕ್ಸ್ಟ್ರಾ ಆಗಿ ದೋಷಪೂರ್ಣವಾಗಿದೆ. ಸೊ ಅದನ್ನು ವಿಸ್ತೀರ್ಣ ಮಾಡೋಣ ಯಾವ ರೀತಿ ಅಂದರೆ, ಅದಕ್ಕೊಂದು ಫಾರ್ಮುಲಾ ಇದೆ, ನಿಮ್ಗೆ ಗೊತ್ತಿರುತ್ತೆ. ಹಂಗೆ ಲೈಟಲ್ಲಿ ಅಂದರೆ ಕರೆಕ್ಟಾಗಿ ಮಾಡ್ತೀನಿ, ಬಟ್ ನೀವು ಯಾವ ಫಾರ್ಮುಲಾ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. 100 × 100 ಏನಕ್ಕೆ ತೊಗೊಂಡೆ ಅಂದರೆ ಬೇಸ್ ಇದು ತೊಗೊಳ್ಳೇ ಬೇಕು, ಇದು ಬೇಸ್ಮೆಂಟ್. ಓಕೆನಾ? 10%. ಸೊ 100 × 100, ಸೊ ಸೆಂಟಿಮೀಟರ್, ಸೊ ಸ್ಕ್ವೇರ್ ಆ್ಯಂಡ್ ಎ ಸ್ಕ್ವೇರ್ ಎಷ್ಟಾಗಿದೆಯಪ್ಪ? 100ಕ್ಕೆ ಎಷ್ಟಾಗಿದೆಯಪ್ಪ? 10% ಎಕ್ಸಸ್ ಆಗಿದೆ. 110 × 110, ಸಾರಿ 110 × 110 ಸರಿನಾ? ಸೊ ಈಗ ಎ ಸ್ಕ್ವೇರ್, ಸಾರಿ ಈ ಥರ ತೊಗೊಂಡಿರ್ತೀನಿ ನಾನು, ಎ ಸ್ಕ್ವೇರ್ ಮೈನಸ್ A1. ಇದೇನಿಲ್ಲ, ಎ ಸ್ಕ್ವೇರ್ ಮೈನಸ್ A1 ಇಸ್ ಈಕ್ವಲ್ ಟು 110 ಹೋಲ್ ಸ್ಕ್ವೇರ್. ಏನಕ್ಕೆ ತೊಗೊಂಡೆ ಇಲ್ಲಿದೆ ನೋಡಿ, 110 ಹೋಲ್ ಸ್ಕ್ವೇರ್ ಮೈನಸ್ 100 ಹೋಲ್ ಸ್ಕ್ವೇರ್ ಇದರದ್ದು, ಎ ಸ್ಕ್ವೇರ್ ಇದರದ್ದು, A1 ಇದರದ್ದು, ಇದು ಇದರದ್ದು, ಇದು ಇದರದ್ದು, ಸರಿನಾ? ಈಗ ನಿಮಗೆ ಗೊತ್ತಿರುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಏನು, a+b × a-b. a+b ಹೋಲ್ ಸ್ಕ್ವೇರು a² + 2ab + b² ಅಲ್ವಾ? ಸೊ ಆ ರೀತಿ ಅಪ್ಲೈ ಆಗುತ್ತೆ ಇಲ್ಲಿ, a² - b² ಇದು ಕೊಟ್ಟು ಆ ಥರ ಮಾಡಿಕೊಂಡ್ರೆ ಸೊ 100 + 110 ಇಂಟು 110 - ಅಥವಾ 100 ಅಥವಾ 100, ಆ್ಯಕ್ಚುಲಿ 110 ಇಲ್ಲಿ ತೊಗೊಬೇಕಿತ್ತು ನಾನು, ಸರಿನಾ? ಇಲ್ಲಿ 110 ತೊಗೊಬೇಕಿತ್ತು ಅಂಶ. 110 + 100 × 110
2 minus 100. So, 110 plus 100 is 2. 210. 110 is 100. 110 is 2. 210 into 10 is 2. Divided by 100 is 2. डिविजन कलवा 10% ऑफ पर्सेंटेज ऑफ कल सो 21% ऐन दोषपूर्व एक्सेस ओके अर्थ आयता सिंपल नोड़ी ए वन इंटू 100 इंटू 100 अंदर बेस हमारे 10% ऑफ को बेस सो अंड ए टू इज ऐन एक्सेस 10% ओके सो 20% आयता सो इधर सिंप्लीफाई मैं ए स्क्वायर माइनस बी स्क्वायर इज इक्वल टू ए प्लस बी इनटू ए माइनस बी आ फार्मूला अप्लाई मैं अरे नूर अंतल करेक्ट ना जास्त कड़म कल्कु रीति सिंप्लीफाई मैं बरते सरना अर्थ आंकड़ी नेक्स्ट मुझे तो बना नेक्स्ट है तो पंद्रह एम्बेडेड ना प्रश्न ये रोड नोट अगले दिन अनुक्रम हुआ कि हाल मत तो नहीं रहना 2:1 मतु 1:3 अनुपात था मिश्रण हुए थे अब ये डन नो इडिया कि मोरने दार का किस ऐसा लाये थे नीरो आगो आरीना अनुपात था मोरने दार का दिलेश टू दरे 2:1 आले थे 2:1:3 सॉरी हाल मत तो नहीं 2:2 आले थे नीरो अनुपात मतु सो अदा 2:1 हाल मत नोड़े इन थ्री हाल नहीं सो अवेलू मिश्रण इडिया मिश्रण माँ इन हाक अरे तोर्ती नो कृष्ण प्रश्न एरने प्रश्न प्रश्ने सारी 2:1 अंड 1:3 इोट इोट सरना लोटदली 2:1 ऐन हालांकि 1:3 इन एरने लोट सेकेंड लोट इन हालांकि सो अनुभव मिश्रण इवेरू इडिया सो इवेरू मिक्स लोट के ऐनमार हाक पुट ಹಾಕಿದಾಗ ಎಷ್ಟು ಸೋ ನೀರು ಮತ್ತು ಹಾಲಿನ ಅನುಪಾತ ಮೂರನೇ ಧಾರಕದಲ್ಲಿ ಎಷ್ಟು ನೀರು ಮತ್ತು ಹಾಲಿನ ಅನುಪಾತ ಓಕೆನಾ ನೋಡಿ ಆ ರೀತಿ ತಿಳಿದ ಸಿಂಪಲ್ ಮಾಡ್ತೀನಿ ನೋಡಿ ಸೋ ನಾನು ಇಲ್ಲಿ ಕ್ಯಾಜುವಲ್ ತಗೊಂಡು 2:1 ಅಂಡ್ 1:3 ಅನುಪಾತ 2/3 प्लस 1/4 सरना यदरदू हालिंद हालू हालांदे सो 2/3 मुंदे नाकु 1/3 इतनी प्लस 3/4 ओके ना इदु नीरु इदु हालु सेपरेट माडिदी नावु ईगा ईगा अतैता इदु सेपरेट तगोंडे इदु हालिंदु इदु इदु हालु इदु इदु नीरु सो लासह ओतिरु लासह हनर् इष्ट आयता
ಇದು ಅಷ್ಟೇ 12 ಬರುತ್ತೆ ಸೋ 3 4 12 ಸೋ 3 4 12 4 3 12 3 3 ಲೇ 9 9 4 13 12 ಸೋ देयरफॉर 11 by 12 is to 13 by 12 ಯಾ ತಗೊಂತೀವಿ ಈಗ 11 is to 13 ಓಕೆನಾ ಆನ್ಸರ್ ಇಸ್ 11 is to 13 ಓಕೆನಾ ಕರೆಕ್ಟ್ ಅರ್ಥ ಆಯ್ತಾ ನೋಡ್ಕೊಳ್ಳಿ ಸೋ ಇದು ಹಾಲು ಮತ್ತು ನೀರಿನ ಮಿಶ್ರಣ ಇದು ಕೂಡ ಹಾಲು ಮತ್ತು ನೀರಿನ ಮಿಶ್ರಣ ಎರಡೇ ನೋಟ ಸೋ ಇದು ಮಿಕ್ಸ್ ಮಾಡಿದ ಮೂರ ನೋಟಕ್ಕೆ ಈ ರೀತಿ ಆಯ್ತು ನಾವು ಏನು ಮಾಡಿದೀವಿ ಇಲ್ಲಿ ಸೆಪರೇಟ್ ಹಾಲಿಂದ ಸೆಪರೇಟ್ ನೀರಿಂದ ಸೆಪರೇಟ್ ಮಾಡ್ಕೊಂಡಾಗ ಎಲ್ಸಿಎಂ ಮಾಡಿದಾಗ ಈ ತರ ಬಂದಿದೆ ಆನ್ಸರ್ ಇಸ್ 11 ಇಸ್ ಟು 13 ನನಗೆ ಈಸಿ ಆಗಿರೋ ಗೊತ್ತಿರ ಮಾತ್ರ ಮಾಡಿದೀನಿ ಕೆಲವರು ವೇರಿಯಸ್ ಟೈಪ್ಸ್ ವೇರಿಯಸ್ ಟೈಪ್ ಅಲ್ಲಿ ಮಾಡಿ ಕೆಲವರು ಆನ್ಸರ್ ಮಾಡ್ತಾರೆ ಆಸ್ ಯು ವಿಶ್ ನಿಮ್ಮ ಇಷ್ಟ ಓಕೆ ಸೋ ಬಟ್ ಆನ್ಸರ್ ಇಸ್ 11 ಇಸ್ ಟು 13 ಸೋ ದಿಸ್ ಟು ಪಾರ್ಟ್ 1 ವಿಡಿಯೋ ಡೋಂಟ್ ಮಿಸ್ ಪಾರ್ಟ್ 2 ಅಂದ್ರೆ ನೆಕ್ಸ್ಟ್ ಮಾಡ್ತೀನಿ ಇರ್ದೆ ಡಿಸ್ಕ್ರಿಪ್ಷನ್ ಇಲ್ಲ ಲಾಂಗ್ ಆಗುತ್ತೆ ವಿಡಿಯೋ ಮೆಟರ್ ಬಿಡಿ ರೀಸನಿಂಗ್ ದು ಅದರಿಂದ ನೆಕ್ಸ್ಟ್ ನೆಕ್ಸ್ಟ್ ಮಾಡ್ತೀನಿ ನಾನು ಪಾರ್ಟ್ 2 ವಿಡಿಯೋ ಡೋಂಟ್ ಮಿಸ್ ಪಾರ್ಟ್ 2 ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿರೋ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಕೂಡಿ ಶುಭವಾಗಲಿ ಶುಭ ದಿನ ಥ್ಯಾಂಕ್ ಯು